ಸವಿತಾ ಕಲ್ಪನಾ ನೀವೆಲ್ಲರೂ ಒಳಗಡೆ ಹೋಗಿ. ಅಪ್ಪ, ನಿಮ್ಮನ್ನ ಒಂದು ಮಾತು ಕೇಳದೆ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ. ಸೀತಾ ಕಲ್ಪನಾಳನ್ನ ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ. ನೀವು ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಅವ್ರಿಗೆ ಅಕ್ಷತೆ ಕಾಳನ್ನು ಹಾಕಿ ಆಶೀರ್ವಾದ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ. ಮದುವೆನಾರ ಮಾಡು, ತಿಥಿನಾರ ಮಾಡು, ಯಾರು ಬೇಡ ಅಂತಾರೆ? ನನಗ್ ಬೇಕಾಗಿರೋದು ಖರ್ಚಿಗಣ. ಈಗ ನನಗೆ ಖರ್ಚಿಗಣ ಕೊಟ್ರೆ ನಾನು ಇಲ್ಲಿ ಜಾಗ ಖಾಲಿ ಮಾಡ್ತೀನಿ ಅಷ್ಟೇ. ಅಪ್ಪ, ಮದುವೆ ಮಾಡೋದಕ್ಕೆ ಹಣ ಎಲ್ಲಿಂದ ತರಲಿ ಅಂತ ಚಿಂತಿಸ್ಬೇಕಾರೆ ನಿನ್ಗೆ ಕುಡಿಯೋದಕ್ಕೆ ಎಲ್ಲಿಂದ ತಂದ್ಕೊಡ್ಲಪ್ಪ ಹಣನ? ಅಪ್ಪ, ನಿಮ್ಗೆ ಹೇಗಾದ್ರೂ ಮನ್ಸು ಬತ್ತಪ್ಪ ಈ ಸಮಯದಲ್ಲಿ ಹಣ ಕೇಳೋದಕ್ಕೆ? ಹಣ ಕೊಡು ಅಂತಂದ್ರೆ ಬೇಗಂತ ಮಾತಾಡ್ತೀಯ? ನಿನ್ಗೆ ಮದುವೆ ಮಾಡುವಂತ ಯಾರು ಹೇಳಿದವರು? ಅವ್ರಿಗಿವಾಗ್ಲೇ ಮದುವೆ ಬೇಡ. ಒಂದು ವೇಳೆ ನೀನೇನಾದ್ರೂ ಆ ಮದುವೆ ಮಾಡಿದ್ರೆ ಆ ಮದುವೆಗೆ ನಾನು ಖಂಡಿತ ಬರೋದಿಲ್ಲ. ಅಪ್ಪ, ನಾನು ಮಾತ್ರ ಒಂದು ನಯಾ ಪೈಸೆನು ಕೊಡೋದಿಕ್ ಸಾಧ್ಯ ಇಲ್ಲ. ನೀವೇನ್ ಮಾಡ್ಕೋತೀರೋ ಮಾಡ್ಕೋಗಿ. ಹಾಗಾದ್ರೆ ನೀನ್ ನನ್ಗೆ ಹಣ ಕೊಡೋದಿಲ್ಲ? ಕೊಡೋದಿಲ್ಲಪ್ಪ. ಏನೋ ಪ್ರಸಾದ, ನಿನ್ನ ಹತ್ರ ಹಣನ ಹೇಗ್ ವಸೂಲಿ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನನ್ನ ಬಿಟ್ಟು ಅದ್ ಹೆಂಗ್ ಮದುವೆ ಮಾಡ್ತೀನಿ ಅಂತ ನಾನು ನೋಡ್ತೀನಿ. ಈಗ ಬರ್ತೀನಿ. ಅಮ್ಮ, ತಾನೊಂದು ಬಗೆದರೆ ವಿಧಿ ಎಂದು ಬಗೆಯುತ್ತೆಂಬಂತೆ, ನಾನೊಂದು ಬಗೆದರೆ ನಮ್ಮಪ್ಪ ಅದಕ್ಕೆ ವಿರುದ್ಧವಾಗಿದ್ದಾನಲ್ಲಪ್ಪ. ಅಮ್ಮ, ಕಷ್ಟನೋ ಸುಖನೋ ನನ್ನಿಬ್ಬರು ತಂಗಿಯರನ್ನ ಮದುವೆ ಮಾಡಿ ಸಂತೋಷದಿಂದ ಕಳಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿರುವಾಗ ಅಪ್ಪ ನನಗೆ ವಿರುದ್ಧವಾಗಿ ನಿಂತಿದ್ದಾನಲ್ಲಮ್ಮ. ಅಮ್ಮ, ನೀನೇನು ಸತ್ತಿ ಸ್ವರ್ಗದಲ್ಲಿ ಮುತ್ತೈದೆ ಆಗಿ ಸೇರ್ಕೊಬಿಟ್ಟಿದೆ, ಆದ್ರೆ ನನ್ನ ಈ ಪರಿಸ್ಥಿತಿಯನ್ನ ನೋಡಮ್ಮ. ಈ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡಬೇಕು ಅಂತ ತೋರ್ತಾ ಇಲ್ಲ ಅಮ್ಮ. ಅಮ್ಮ ಅಮ್ಮ, ಇದಕ್ಕೆ ಸರಿಯಾದ ದಾರಿಯನ್ನ ನೀನೇ ತೋರಿಸ್ಬೇಕು. ಇದೇನಮ್ಮ, ಇದೇನಮ್ಮ ಈ ನಿನ್ನ ಮಗ ಬೇಡುವ ಭಿಕ್ಷೆ. ಜಗ ಮೆಚ್ಚಿದ ಜಗದೀಶ ಅಂದ್ರೆ ಇಡೀ ಊರ ಕಡೆ ಕಡೆ ಅಂತ ನಿಲ್ಲುತ್ತೆ. ಅಂತದ್ರಲ್ಲಿ ಏನ್ ನೀನು ನನ್ನ ಕಪ್ಪಲ್ ಕೊಡ್ದಿಯಲ್ಲ, ಅದಕ್ಕೆ ಈ ಜಗದೀಶ ಕೊಟ್ಟ ಬಹುಮಾನ ಏನು ಗೊತ್ತೆ? ನಿನ್ನ ಬಟ್ಟೆಯಲ್ಲಿ ಬೆಳೆತಿರುವ ನನ್ನ ಪಿಂಡ. ಸೀತಾ, ನೀನು ಸಾಯವರೆಗೂ ಮದುವೆ ಆಗ್ತ ಹೊರ್ಗೆ ಕೊರ್ಗೆ ಸಾಯ್ಬೇಕು. ಆದ್ರೆ ನೀನ್ ಜಗದೀಶ ನೋಡಿ ಸಂತೋಷ ಪಡ್ಬೇಕು. ಈಗ ನಿನ್ನ ಬಾಳು ನಾಯಿ ಮುಟ್ಟಿದ ಬಳಿಕ ಮಾಡೋದು ಚೂರಾದ ಅಲವಿನ ಕನ್ನಡಿ. ಸಂತೋಷ ಹೆಚ್ಚಾದಾಗ ದುಃಖ ಹಿಂದೇನೆ ಇರುತ್ತೆ ಅನ್ನೋದಂತೂ ಮರ್ತು ನಗ್ತಾ ಇದೆಯಾ? ನಗು, ನಕ್ಕು, ಸಂತೋಷ ಪಡು. ಮಾಡೋದು ಮನೆಯಾಳ ಕೆಲ್ಸ, ನಗ್ತಾ ಇರೋದು ನೋಡು. ಏ ರಮೇಶ, ಏನ್ ಮಾತಾಡ್ತಾ ಪರಿಸ್ಥಿತಿ ಏನ? ನಿನ್ನ ನಾವು ಒಬ್ಬ ಲೋಫರ್ ಅಂತ ತಿಳ್ಕೊಂಡಿದ್ದೀನಿ. ಇಳಿಸೋ ಕೈನ. ನನಗೆ ಬರ್ತಿರೋ ಕೋಪದಲ್ಲಿ ನಿನ್ನ ತುಂಡು ತುಂಡಾಗಿ ಕತ್ತರಿಸಿದ್ರು. ನನ್ನ ಕೋಪ ಹಿಂಗೋದಿಲ್ಲ. ಆದ್ರೂ ಆದ್ರೂ ಸಹನೆಯಿಂದ ಹೇಳ್ತೀನಿ ಕೇಳು. ನೀ ಯಾರ ಕತ್ತರಿಸಾಕೋದು? ನಿನ್ನಂತ
ನನ್ನ ಲೈಫಲ್ಲಿ ತುಂಬಾ ಹೊಡೆದಿನಿ. ಬಂದು ಏನಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹೋಗೋ. ಜಗದೀಶ, ಸೀತಾ ಬೇಡ ಬೇಡ ಅಂತ ನಿನ್ನ ಅಂಗ್ಲಾಚಿ ಬೇಡ್ಕೊಂಡ್ರು, ಅವಳ ಮೇಲೆ ಕರುಣೆನೆ ತೋರ್ದೆ, ಅವಳ ಮೈ ಮೇಲೆ ಬಿದ್ದು ಕಾಡು ಪ್ರಾಣಿ ಅಂತ ಅವಳ ಶೀಲನ ಹಾಳು ಮಾಡ್ದಲ್ಲ, ಅವಳನ್ನ ಯಾರು ಮದ್ವೆ ಆಗ್ತಾರೆ? ಸೀತಾ ತನ್ನ ಬಾಳ ಹಾಳಾಯ್ತು ಅಂತ ತಿಳಿದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ಲು. ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾ ನೀನು? ಇದ ವಿಚಾರ ನಾನು ಏನ ಈಗ ನಿನ್ ಕೈಲಿ ಏನ್ ಮಾಡಕ್ ಸಾಧ್ಯ? ಜಗದೀಶ, ಮನುಷ್ಯನಿಗೆ ಅತಿ ಕೋಪ ಒಳ್ಳೇದಲ್ಲ. ಸ್ವಲ್ಪ ನನ್ನ ಮಾತನ್ನ ಕೇಳು. ಇದು ಆ ಹುಡುಗಿಯ ಬಾಳಿನ ಅಳಿವು ಉಳುವಿನ ಪ್ರಶ್ನೆ. ದಯವಿಟ್ಟು ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಸೀತಾಳನ್ನ ಮದುವೆ ಆಗಿ ಅವಳನ್ನ ಪತ್ನಿಯಾಗಿ ಸ್ವೀಕರಿಸು. ರಮೇಶ ರಮೇಶ, ತೋಳನ ಮುಂದೆ ಕುರಿಯ ರೀಕತೆ ಮಾಡ್ದಂತಾಯ್ತು ಈ ನಿನ್ ಸೆಂಟಿಮೆಂಟ್. ಜಗದೀಶ ಬೇಡ, ಮನುಷ್ಯನಿಗೆ ಇಷ್ಟೊಂದು ಹಠ ಒಳ್ಳೇದಲ್ಲ. ದಯವಿಟ್ಟು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ. ದಯವಿಟ್ಟು ಅವಳಿಗೆ ಬೇಡ. ನೋಡು, ನೀನು ನನ್ನ ಕಾಲಿಗೆ ಬಿದ್ದಾಕ್ಸ್ಲಿಕ್ಕೆ ನಾನು ಮದುವೆ ಆಗ್ಬೇಕಾ? ನಿನಗೆ ಅವಳ ಮೇಲೆ ಅಷ್ಟೊಂದು ಅಕ್ಕನ ಪ್ರೀತಿ ಇದ್ರೆ ನೀನೇ ಮದುವೆ ಮಾಡ್ಕೋ, ಬೇಕಾದ್ರೆ ನಾನು ಅವಳು ಇಟ್ಕೋತೀನಿ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಇಂಥ ಮಾತುಗಳನ್ನ ನೋಡ್ತಿದ್ದೆ ಆದ್ರೆ ನಿನ್ನ ನಾಲ್ಗೆ ನಾ ಸೇಳ್ಬಿಡ್ತೀನಿ. ಹುಷಾರ್. ಏ ರಮೇಶ, ನನ್ನ ಮೇಲೆ ಇಲ್ಲಿವರೆಗೂ ಯಾರು ಕೈ ಮಾಡಿರ್ಲಿಲ್ಲ, ಹಾಂಗಾದ್ರೆ ನೀನ್ ನನ್ನ ಕೈ ಮಾಡಿದ್ಯಾ? ಇದರ ಪರಿಣಾಮ ಏನು ಗೊತ್ತೇನೋ? ನೀನು ನನ್ನ ನೀನು ನನ್ನಿಂದ ಹೇಗ್ ಮುಂದೆ ಹೋಗ್ತೀಯೋ ನಾನು ನೋಡ್ತೀನಿ. ಜಗದೀಶ, ಇಷ್ಟಕ್ಕೆ ಮುಗ್ದೋಯ್ತು ಅಂತ ತಿಳ್ಕೊಬೇಡ. ಈ ರಮೇಶ ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ತುಂಬಾ ಕೆಟ್ಟವನು. ಒಂದ್ ವೇಳೆ ನೀನೇನಾದ್ರೂ ಸೀತಾಳನ್ನ ಮದುವೆ ಆಗಿಲ್ಲ ಅಂತಂದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀನು ಜೀವನ ಪೂರ್ತಿ ಜೈಲ್ ಕಂಬಿ ಎಂಟ್ಬೇಕು ತರ ಮಾಡ್ತೀನಿ. ನಿನ್ನ ಮನೆತನದ ಗೌರವನ ಹರಾಜು ಮಾಡ್ತೀನಿ. ಸೀತಾಳನ್ನ ನೀನ್ ಮದುವೆ ಆಗಿ ಆಗ್ತೀಯ? ಆಗ್ಲೇಬೇಕು. ಸೀತಾಳಿಗೆ ನನ್ನ ಕೈಯರ ತಾಲಿ ಕಟ್ಟೋಗ ಮಾಡ್ತಾ ಇದ್ಯಾ? ನನ್ನ ಕೈಯಿಂದಲೇ ಅವಳಿಗೆ ತಾಲಿ ಕಟ್ಟೋಗ ಮಾಡ್ತಾ ಇದ್ಯಾ? ನೀನು ನನ್ನ ತಲೆ ಕೆಡಿಸಿ ಅವಳು ಮದುವೆ ಆಗೋಗ್ ಮಾಡ್ತಾ ಇದೀಯಾ? ನೀನು ನನ್ನ ಒಂದು ಮುಖ ಮಾತ್ರ ನೋಡಿದ್ಯಾ, ಇನ್ನೊಂದು ಮುಖ ನೀನು ನೋಡಿಲ್ಲ ಅಂತ ಕಾಣಿಸುತ್ತೆ. ಮಾಲಗಿದ ಗಣಸರ್ಪವನ್ನು ಕೆಳಕಿದ್ದೀಯಾ? ಮಲಗಿದ ಗಣಸರ್ಪಕ್ಕೆ ನಿನ್ನ ಕೈಯಾರ ಕಲೆಸು ಕಣಕಿದ್ದೀಯಾ? ಆ ಸೀತಾ ನನ್ನ ಜೊತೆ ಅದೇ ಸಂಸಾರ ಮಾಡ್ತಾಳೋ ನಾನು ನೋಡ್ತೀನಿ. ತಾಲಿ ಕಡ್ತೀನಿ, ಅದ್ಯಾವ ರೀತಿ ನೀನು ನನ್ನ ಜೊತೆ ಸುಖ ಸಂಸಾರ ಮಾಡ್ತೀಯೋ ನಾನು ನೋಡ್ತೀನಿ ಕಣೆ.
ha 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 ha